ಈ ಮೂವಿ ಆರಂಭದಲ್ಲಿ ಒಂದು ಮದುವೆಯಾದ ದಂಪತಿಗಳನ್ನು ತೋರಿಸ್ತಾರೆ ಅವರಲ್ಲಿ ಹಸ್ಬೆಂಡ್ ನ ಹೆಸರು ಇವಾನ್ ಮತ್ತು ಹೆಂಡತಿ ಹೆಸರು ಕ್ಯಾರೆನ್ ಇವಾನ್ ಒಬ್ಬ ಆರ್ಕಿಟೆಕ್ಟ್ ಇರ್ತಾನೆ ಮತ್ತು ಕ್ಯಾರೆನ್ ಆರ್ಟಿಸ್ಟ್ ಇರ್ತಾಳೆ ಇವರಿಬ್ಬರಿಗೆ ಎರಡು ಮಕ್ಕಳು ಇರುತ್ತಾರೆ ಈ ದಿನ ಫಾದರ್ಸ್ ಡೇ ಇರುವುದರಿಂದ ಅವರ ಮಕ್ಕಳು ಕೇಕ್ ತಂದು ಸೆಲೆಬ್ರೇಟ್ ಮಾಡ್ತಾರೆ ಅದೇ ಸಮಯದಲ್ಲಿ ಕೆರೆನ್ ಅಸಿಸ್ಟೆಂಟ್ ಲೂಯಿಸ್ ಬರ್ತಾನೆ ಕ್ಯಾರೆನ್ ಒಂದು ಇಂಪಾರ್ಟೆಂಟ್ ಶಿಲ್ಪ ವಿನ್ಯಾಸದ ಮೇಲೆ ವರ್ಕ್ ಮಾಡ್ತಾ ಇರ್ತಾಳೆ ಮತ್ತು ಈ ದಿನ ಅವರು ಬೀಚ್ಗೆ ಹೋಗುವ ಪ್ಲಾನ್ ಮಾಡಿರುತ್ತಾರೆ ಆದ್ರೆ ಇವನ್ಗೆ ತುಂಬಾ ಕೆಲಸ ಇರುತ್ತೆ ಮತ್ತು ಅವನು ಡಾಕ್ಟರ್ ಜೊತೆ ಅಪಾಯಿಂಟ್ಮೆಂಟ್ ಕೂಡ ತಗೊಂಡಿರುತ್ತಾನೆ ಯಾಕಂದ್ರೆ ಅವನ ಭೋಜದಲ್ಲಿ ಪೆಟ್ಟಾಗಿರುತ್ತೆ ಹಾಗಾಗಿ ಕೇರಳ ಮಕ್ಕಳನ್ನು ಕರ್ಕೊಂಡು ಒಬ್ಬಳೆ ಬೀಚ್ ಟ್ರಿಪ್ ಗೆ ಹೋಗ್ತಾಳೆ ಇವನ್ ಮನೆಯಲ್ಲಿ ಒಬ್ನೇ ಇದ್ದು ತನ್ನ ಆಫೀಸ್ ಕೆಲಸ ಮಾಡ್ತಾ ಇರ್ತಾನೆ ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ರಾತ್ರಿ ಆಗತ್ತೆ ಹೊರಗಡೆ ತುಂಬಾ ಮಳೆ ಬರಲು ಶುರು ಆಗುತ್ತೆ ಅದೇ ಟೈಮ್ ಅಲ್ಲಿ ಯಾರು ಡೋರ್ ಬೆಲ್ ಬಡಿತಾರೆ ಇವಾನ್ ಬಂದು ಡೋರ್ ಓಪನ್ ಮಾಡಿ ನೋಡಿದಾಗ ಇಬ್ಬರು ಹುಡುಗಿಯರು ಮಳೆಯಲ್ಲಿ ನೆಂದು ನಿಂತಿರುತ್ತಾರೆ ಆ ಹುಡುಗಿಯರ ಹೆಸರು ಬೆಲ್ ಮತ್ತು ಜೀನಸಸ್ ಆಗಿರುತ್ತೆ ಆ ಹುಡುಗಿಯರು ಇವನ್ಗೆ ಹೇಳ್ತಾರೆ ನಾವು ಒಂದು ಪಾರ್ಟಿಗೆ ಹೋಗ್ತಾ ಇದ್ವಿ ಆದರೆ ನಾವು ಕಳೆದು ಹೋಗಿದ್ದೇವೆ ನಮಗೆ ಮುಂದಿನ ದಾರಿ ಸಿಗ್ತಾ ಇಲ್ಲ ಮತ್ತು ಹೊರಗಡೆ ತುಂಬಾ ಮಳೆ ಕೂಡ ಬರ್ತಾ ಇದೆ ನಮ್ಮ ಫೋನ್ ಕೂಡ ವರ್ಕ್ ಆಗ್ತಲ್ಲ ನಿಮ್ಮ ಮನೆಯಲ್ಲಿ ಸ್ವಲ್ಪ ಹೊತ್ತು ಉಳ್ಕೊಳಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ ಅವರು ಬಹಳ ರಿಕ್ವೆಸ್ಟ್ ಮಾಡಿದ್ಮೇಲೆ ಇವನ್ ಅವರನ್ನು ಒಳಗೆ ಕರ್ಕೊಂತಾನೆ ಮತ್ತು ಅವರಿಗೆ ತನ್ನ ಐಪ್ಯಾಡ್ ಕೊಡ್ತಾನೆ ಯಾಕಂದರೆ ಅವರು ಅಡ್ರೆಸ್ ಹುಡುಕ್ಲಿ ಅಂತ ನಂತರ ಹುಡುಗಿಯರು ಚೆಕ್ ಮಾಡಿ ಹೇಳ್ತಾರೆ ಪಾರ್ಟಿಗೆ ಹೋಗುವ ಪ್ಲೇಸ್ ತುಂಬ ದೂರ ಇದೆ ಹಾಗಾಗಿ ಇವಾನ್ ಕ್ಯಾಬ್ ಬುಕ್ ಮಾಡ್ತಾನೆ ಕ್ಯಾಬ್ ಬರೋಕೆ ನಲವತ್ತೈದು ನಿಮಿಷ ಬಾಕಿ ಇರುತ್ತೆ ಆ ಹುಡುಗಿಯರು ಫ್ರೆಶ್ ಆಗಲು ಇವನ್ ಬಾತ್ರೂಮ್ ಯೂಸ್ ಮಾಡ್ತಾರೆ ಮತ್ತೊಂದು ಕಡೆ ಇವನ್ ಅವರಿಗೆ ಕಾಫಿ ಪ್ರಿಪೇರ್ ಮಾಡ್ಕೊಂಡು ಬರ್ತಾನೆ ಅವ್ರು ಇವನ್ನ ಪಕ್ಕದಲ್ಲಿ ಕುಂತು ಮಾತು ಮಾತಿಗೆ ಟಚ್ ಮಾಡ್ತಾ ಸೆಡ್ಯೂಸ್ ಮಾಡ್ತಾರೆ ಅವನು ಎದ್ದು ಸ್ವಲ್ಪ ದೂರ ಕುಂತು ಫೋನ್ ಚೆಕ್ ಮಾಡ್ತಾನೆ ಕ್ಯಾಬ್ ಎಲ್ಲಿದೆ ಅಂತ ಕ್ಯಾಬ್ ಬರಲು ಇನ್ನೂ ಇಪ್ಪತ್ತು ನಿಮಿಷ ಇರುತ್ತೆ ಹೀಗಾಗಿ ಇವನ್ ಆ ಹುಡುಗಿಯರನ್ನು ಸಹಿಸಲೇಬೇಕಾಗುತ್ತೆ ಆ ಹುಡುಗಿಯರು ಇವನ್ ಹತ್ರ ಮಾತಾಡ್ತಾ ನಾವು ಗಗನ ಸಖಿಯರು ನಮಗೆ ಟ್ರಾವೆಲ್ ಮಾಡೋದಂದರೆ ತುಂಬ ಇಷ್ಟ ಅಂತ ಹೇಳಿ ಅವಳ ಹೆಂಡ್ತಿ ಬಗ್ಗೆ ಕೇಳ್ತಾರೆ ಅವಾಗ ಇವನ್ ಕೆರೆನ್ ಬಗ್ಗೆ ಹೇಳಿ ಅವಳು ಮಾಡಿದ ವಿನ್ಯಾಸವನ್ನು ತೋರಿಸುತ್ತಾನೆ ಮಾತಾಡುವಾಗ ಅವರಿಬ್ಬರು ಅವನನ್ನು ಟಚ್ ಮಾಡೋದು ಹತ್ರ ಬರೋದೆಲ್ಲ ಮಾಡ್ತಾರೆ ಆದರೆ ಇವನ್ ಪ್ರತಿ ಸಲ ಅವರನ್ನು ಇಗ್ನೋರ್ ಮಾಡ್ತಾನೆ ಜಸ್ಟ್ ಕ್ಯಾಬ್ ಬರೋದನ್ನು ವೇಟ್ ಮಾಡ್ತಾನೆ ಇವಾಗ ಕ್ಯಾಬ್ ಇನ್ನೇನು ಐದು ನಿಮಿಷಲ್ಲಿ ಬರುತ್ತೆ ಅನ್ನೋ ಹೊತ್ತಿಗೆ ಆ ಹುಡುಗಿಯರು ಬಾತ್ರೂಮ್ಗೆ ಹೋಗ್ತಾರೆ ಅಷ್ಟರಲ್ಲಿ ಕ್ಯಾಬ್ ಕೂಡ ಬರುತ್ತೆ ಇವನ್ ಅವರ ಬಟ್ಟೆ ತಗೊಂಡು ಹೋಗಿ ಕರೀತಾನೆ ಕ್ಯಾಬ್ ಬಂದಿದೆ ಬೇಗ ರೆಡಿಯಾಗಿ ಬನ್ನಿ ಅಂತ ಅವನು ವೇಟ್ ಮಾಡ್ತಾನೆ ಆದ್ರೆ ಅವನಿಗೆ ಯಾವುದೇ ರೆಸ್ಪಾನ್ಸ್ ಸಿಗದ ಕಾರಣ ಅವನು ಬಾತ್ರೂಮ್ ಒಳಗೆ ಹೋಗ್ತಾನೆ ಆ ಹುಡುಗಿಯರು ಬಾತ್ರೂಮ್ ಅಲ್ಲಿ ಇನ್ನೂ ಸ್ನಾನ ಮಾಡ್ತಾ ಇರ್ತಾರೆ ಆ ಹುಡುಗಿಯರು ಅನ್ನು ನೋಡಿ ಅವನಿಗೆ ಅಂಟಿಕೊಂಡು ರೊಮ್ಯಾನ್ಸ್ ಮಾಡಲು ಪ್ರಯತ್ನ ಪಡ್ತಾರೆ ಇವಾನ್ ಸ್ಟಾರ್ಟಿಂಗ್ ನಲ್ಲಿ ಅವರನ್ನು ಸ್ಟಾಪ್ ಮಾಡ್ತಾನೆ ಆದ್ರೆ ಸ್ವಲ್ಪ ಸಮಯದ ನಂತರ ಅವನು ಕೂಡ ಆ ಕ್ಷಣವನ್ನು ಎಂಜಾಯ್ ಮಾಡ್ತಾನೆ ಮರುದಿನ ಬೆಳಗ್ಗೆ ಇವಾನ್ಗೆ ಹೆಸರಾದಾಗ ಹುಡುಗಿಯರು ಬೆಡ್ ಅಲ್ಲಿ ಇರಲ್ಲ ಅವನಿಗೆ ಅನ್ಸತ್ತೆ ಆ ಹುಡುಗಿಯರು ಅಲ್ಲಿಂದ ಹೋಗಿದ್ದಾರೆ ಅವನು ಕಿಚನ್ಗೆ ಬಂದಾಗ ನೋಡ್ತಾನೆ ಇನ್ನೂ ಆ ಹುಡುಗಿಯರು ಇಲ್ಲೇ ಇದ್ದಾರೆ ಅವರು ಕಿಚನ್ ಅಲ್ಲಿ ಆಟ ಆಡ್ತಾ ಕಿಚನ್ ಎಲ್ಲ ಗಲೀಜು ಇಟ್ಟಿರ್ತಾರೆ ಇವನ್ ನೋಡಿ ತುಂಬಾ ಸೆಟ್ ಮಾಡ್ಕೊಂಡು ಅವರನ್ನು ಅಲ್ಲಿಂದ ಹೋಗೋಕೆ ಹೇಳ್ತಾನೆ ಅದೇ ಟೈಮ್ಗೆ ಅವನ ಹೆಂಡತಿಯಿಂದ ವಿಡಿಯೋ ಕಾಲ್ ಬರುತ್ತೆ ಅವನು ಕೆರೆನ್ ಜೊತೆ ಮಾತಾಡುವಾಗ ಬೆಲ್ ಮತ್ತು ಜೆನಸಿಸ್ ವಿಚಿತ್ರವಾದ ಸೌಂಡ್ ಮಾಡ್ತಾರೆ ಹಾಗಾಗಿ ಅವನು ಕಾಲ್ ಬೇಗ ಕಟ್ ಮಾಡ್ತಾನೆ ಅವನು ಮತ್ತೆ ಕಿಚನ್ ಗೆ ಬಂದು ಆ ಹುಡುಗಿಯರನ್ನು ಬೈದು ಅಲ್ಲಿಂದ ಹೋಗೋಕೆ ಹೇಳ್ತಾನೆ ಆದ್ರೆ ಆ ಹುಡುಗಿಯರು ಇವನ ಮಾತು ಲೆಕ್ಕಕ್ಕೆ ತಗೊಳ್ಳಲ್ಲ ಅವರು ತಮ್ಮ ಪಾಡಿಗೆ ಎಂಜಾಯ್ ಮಾಡ್ತಾ ಇರ್ತಾರೆ ಅದೇ ಸಮಯದಲ್ಲಿ ಪಕ್ಕದ ಮನೆ ಒಂದು ಮಹಿಳೆ ಡೋರ್ ಬೆಲ್ ಟ್ರಿಂಗ್ ಮಾಡ್ತಾರೆ ಇವಾನ್ ಏನಂತ ನೋಡಿದಾಗ ಅವರು ನಿನ್ನ ಹೆಂಡತಿ ಮನೇಲಿಲ್ಲ ಇಲ್ಲ ನಿನಗೆ ಏನಾದರೂ ವಸ್ತುವಿನ ಅಗತ್ಯ ಇದ್ರೆ ಕೇಳು ಅಂತ ಹೇಳ್ತಾರೆ ಆಗ ಜಿನಸ ಹಿಂದಿನಿಂದ ಬಂದು ಓ ಬೇಬಿ ಡಾರ್ಲಿಂಗ್ ಅಂತ ಇವಾನನ್ನು ತಪ್ಪಿಕೋತಾಳೆ ಇದನ್ನು ನೋಡಿ ಆ ಮಹಿಳೆ ಇವಾನ್ ಮೇಲೆ ಸೆಟ್ ಮಾಡಿಕೊಂಡು ಹೋಗ್ತಾರೆ ಆಗ ಇವಾನ್ ಮತ್ತೆ ಸೀಟ್ನಿಂದ ಇಲ್ಲಿಂದ ಹೋಗಲಿಲ್ಲ ಅಂದರೆ ನಾನು ಪೊಲೀಸಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾಗ ಆ ಹುಡುಗಿಯರು ಬ್ಲ್ಯಾಕ್ ಮೇಲ್ ಮಾಡಲು ಶುರು ಮಾಡ್ತಾರೆ ತಾವು ಇಬ್ಬರು ಅಂಡರ್ ಏಜ್ನವರು ನಿನ್ನೆ ನಮ್ಮ ಜೊತೆ ಮಾಡಿದ್ದಿಲ್ಲ ಪೊಲೀಸ್ ಹತ್ರ ಹೇಳ್ತೀವಿ ಅಂತ ಅದಕ್ಕೆ ಇವಾನ್ ಹೇಳ್ತಾನೆ ನೀವು ಫೋರ್ಸ್ಫುಲಿ ಮನೆಗೆ ನುಗ್ಗಿದ್ದೀರ ನನ್ನ ಹತ್ರ ಸಾಕ್ಷಿ ಇದೆ ನೀವು ನನ್ನನ್ನು ಬಲತ್ಕಾರ ಮಾಡಲು ಪ್ರಯತ್ನ ಪಟ್ಟಿರಂತ ನಾನು ಪೊಲೀಸ್ ಹತ್ರ ಹೇಳಿದ್ರೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾನೆ ಆಗ ಆ ಹುಡುಗಿಯರು ಸ್ವಲ್ಪ ಹೆದರ್ತಾರೆ ನಂತರ ಇವಾನ್ ಆ ಹುಡುಗಿಯರಿಗೆ ಅವರು ಹೇಳಿದ ಜಾಗಕ್ಕೆ ಬಿಡ್ತಾನೆ ಆದ್ರೆ ಆ ಹುಡುಗಿಯರು ತಮ್ಮ ಮನೆಗೆ ಹೋಗದೆ ಬೇರೆ ಎಲ್ಲೂ ಹೋಗ್ತಾರೆ ಇವಾನ್ ಮನೆಗೆ ಬಂದು ಎಲ್ಲ ಕ್ಲೀನ್ ಮಾಡಿ ತನ್ನ ಕೆಲಸದಲ್ಲಿ ಬ್ಯುಸಿ ಆಗ್ತಾನೆ ಸ್ವಲ್ಪ ಸಮಯದಲ್ಲಿ ಮನೆಯಲ್ಲಿ ಏನೋ ಗ್ಲಾಸ್ ಮುರಿದು ಬಿದ್ದ ಸೌಂಡ್ ಬರುತ್ತೆ ಅವನು ಬಂದು ನೋಡಿದಾಗ ಫೋಟೋ ಫ್ರೇಮ್ ಬಿದ್ದಿರುತ್ತೆ ಅದನ್ನು ಮತ್ತೆ ಎತ್ತಿ ಇಡಲು ಬಾಗಿದಾಗ ಹಿಂದಿನಿಂದ ಒಂದು ಹುಡುಗಿ ಇವನ ತಲೆಗೆ ಹೊಡಿತಾಳೆ ಇದರಿಂದ ಅವನು ಎಸರ ತಪ್ಪಿ ಬೆಳಿತಾನೆ ಅವನಿಗೆ ಮತ್ತೆ ಎಚ್ಚರ ಆದಾಗ ನೋಡ್ತಾನೆ ಬೆಡ್ ಮೇಲೆ ಯಾರೋ ಕಟ್ ಹಾಕಿದ್ದಾರೆ ಆ ಹುಡುಗಿಯರು ಇವಾನನ್ನು ಕಟ್ ಹಾಕಿ ಮೇಕಪ್ ಮತ್ತು ಡ್ರೆಸ್ ಚೇಂಜ್ ಮಾಡಿ ಅವರಲ್ಲಿ ಒಂದು ಹುಡುಗಿ ಇವನ್ ಮೇಲೆ ಕುಂತು ಮಸ್ತಿ ಮಾಡ್ತಾಳೆ ಮತ್ತೊಂದು ಹುಡುಗಿ ಅದನ್ನು ವಿಡಿಯೋ ಮಾಡ್ತಾಳೆ ಆದರೆ ಸ್ವಲ್ಪ ಸಮಯದಲ್ಲಿ ಇವನ್ ಆ ಹುಡುಗಿನ ಹೊಡೆದು ಬೆಳೆಸ್ತಾನೆ ನಂತರ ಇನ್ನೊಂದು ಹುಡುಗಿನ ಹೊಡೆಯಲು ಹೋದಾಗ ಆ ಹುಡುಗಿ ಇವಾನ ಇಂಜರ್ ಆದ ಶೋಲ್ಡರ್ ಗೆ ಅಟ್ಯಾಕ್ ಮಾಡ್ತಾಳೆ ಅವನು ಭುಜದ ನೋವಿನಿಂದ ಎಚ್ಚರ ತಾಪ್ತಾನೆ ಅವನು ಎಚ್ಚರ ನೋಡಿದಾಗ ಮತ್ತೆ ಚೇರಿಗೆ ಕಟ್ ಹಾಕಿರುತ್ತಾರೆ ಆ ನಂತರ ಅವನ ಜೊತೆ ಗೇಮ್ ಮಾಡ್ತಾರೆ ಾರೆ ಅವನಿಗೆ ಕೆಲ ಪ್ರಶ್ನೆ ಕೇಳ್ತಾರೆ ಅವನು ತಪ್ಪು ಉತ್ತರ ಕೊಟ್ಟಲ್ಲಿ ಅವನಿಗೆ ಟಾರ್ಚರ್ ಕೊಡ್ತಾರೆ ಗೇಮ್ ಆಡ್ತಾ ಇರುವಾಗ ಕೆರೆನ್ ಅಸಿಸ್ಟೆಂಟು ಬರ್ತಾನೆ ಡೋರ್ ಯಾರು ಓಪನ್ ಮಾಡದೇ ಇದ್ದಾಗ ಅವನು ಮಾಸ್ಟರ್ ಕೀ ಇಂದ ಬರ್ತಾನೆ ಆಗ ಅವರು ಇವನ್ನನ್ನು ಬೇರೆ ರೂಮ್ ಗೆ ಮೂವ್ ಮಾಡಿ ಅವನ ಜೊತೆ ಮಾತಾಡಲು ಶುರು ಮಾಡ್ತಾರೆ ನಾವು ಇವಾನ ರಿಲೇಟಿವ್ ಅಂತ ಆದ್ರೆ ಇವಾನ್ ಕಿರ್ಚೋ ಸೌಂಡ್ ಅವನಿಗೆ ಕೇಳಿಸ್ಬಿಡುತ್ತೆ ಅವನು ತಕ್ಷಣ ಓಡ್ ಹೋಗಿ ನೋಡಿದಾಗ ಅನ್ನು ಕಟ್ ಹಾಕಿರುತ್ತಾರೆ ಅವನು ಬಿಚ್ಚಲು ಪ್ರಯತ್ನ ಪಡ್ತಾನೆ ಅದೇ ಟೈಮ್ಗೆ ಜಿನಸಿಸ್ ಆ ಮೂರ್ತಿನ ಬಡಿಯಲು ಶುರು ಮಾಡ್ತಾಳೆ ಇದನ್ನು ನೋಡಿ ಆ ಅಸಿಸ್ಟೆಂಟ್ಗೆ ಅಸ್ತಮಾಟಕಾಗುತ್ತೆ ಮತ್ತು ಬೆಲ್ ಇನ್ ಹೆಲ್ಲರ್ ಕಸೆದುಕೊಳ್ತಾಳೆ ಅವನು ಇನ್ ಹೆಲ್ಲರ್ ವಾಪಸ್ ಪಡೆಯುವ ಪ್ರಯತ್ನದಲ್ಲಿ ಎಡವಿ ಬೆಳ್ತಾನೆ ಇದರಿಂದ ಅವನಿಗೆ ತಲೆಗೆ ಪೆಟ್ಟಾಗಿ ಸಾವನ್ನಪ್ಪತ್ತೆ ನಂತರ ಆ ಹುಡುಗಿಯರು ಆ ಡೆಡ್ ಬಾಡಿನ ಮುಖಕ್ಕೆ ಪ್ಲಾಸ್ಟಿಕ್ ಕಟ್ಟಿ ಇವಾ ನನ್ನ ಮುಗಿಸೋ ಪ್ಲಾನ್ ಹಾಕ್ತಾರೆ ಅವರು ಇಡೀ ಮನೆಯನ್ನು ಚಲಾಪಿಲಿ ಮಾಡಿ ವಸ್ತುಗಳನ್ನು ಹೊಡೆದಾಕ್ತಾರೆ ಅವರು ನೆಕ್ಸ್ಟ್ ಮಾರ್ನಿಂಗ್ ನೆಲವನ್ನು ಅಗೆದು ಇವಾನ್ನನ್ನು ರುಂಡದವರೆಗೆ ಹೂತಾಕ್ತಾರೆ ತಲೆಬುರುಡೆ ಮಾತ್ರ ಓಪನ್ ಬಿಡ್ತಾರೆ ನಂತರ ಅವನ ಸೆಲ್ಫೋನ್ ಮುಂದೆ ಇಟ್ಟು ಅದರಲ್ಲಿ ಅವರು ಶೂಟ್ ಮಾಡಿದ ವಿಡಿಯೋ ಅನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಮತ್ತು ಸೆಲೆಬ್ರೇಟಿಂಗ್ ಫಾದರ್ಸ್ ಡೇ ಅಂತ ಬರೆದು ಶೇರ್ ಮಾಡ್ತಾರೆ ಹೋಗೋ ಮುಂಚೆ ಆ ಹುಡುಗಿಯರು ಹೇಳ್ತಾರೆ ತಾವು ಮೈನರ್ ಅಲ್ಲ ನಾವು ಮದುವೆ ಫ್ಯಾಮಿಲಿನ ಹುಡುಗಿ ಚೆಕ್ ಮಾಡ್ತೀವಿ ಅವರು ತಮ್ಮ ಫ್ಯಾಮಿಲಿನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಇದನ್ನು ಹೇಳಿ ಆ ಹುಡುಗಿಯರು ಅಲ್ಲಿಂದ ಹೋಗ್ತಾರೆ ಇವನ್ ತುಂಬಾ ಕಷ್ಟಪಟ್ಟು ಆ ವಿಡಿಯೋನ ಡಿಲೀಟ್ ಮಾಡಲು ಪ್ರಯತ್ನ ಪಡ್ತಾನೆ ಆದರೆ ಬೈ ಮಿಸ್ಟೇಕ್ ಅದು ಲೈಕ್ ಬಟನ್ ಮೇಲೆ ಕ್ಲಿಕ್ ಆಗಿಬಿಡುತ್ತೆ ಅದರ ನಂತರ ಆ ವಿಡಿಯೋ ಮೇಲೆ ಕೆಟ್ಟ ಕೆಟ್ಟ ಕಾಮೆಂಟ್ಸು ಬರಲು ಶುರು ಆಗುತ್ತೆ ಈ ಮೂವಿಯ ನಲ್ಲಿ ಅವನ ಹೆಂಡತಿ ಕೆರೆನ್ ಮನೆಗೆ ಬಂದಾಗ ಮನೆಯ ಸ್ಥಿತಿ ನೋಡಿ ಅವಳು ಕನ್ಫ್ಯೂಸ್ ಆಗ್ತಾಳೆ ಮತ್ತು ಈ ಥರ ಈ ಮೂವಿ ಇಲ್ಲೇ ಎಂಡ್ ಆಗುತ್ತೆ